ಪಂಚರತ್ನ ರಥಯಾತ್ರೆ ಅದ್ದೂರಿಯಾಗಿ ಸಕಲೇಶ್ವರ ಭಾಗದಲ್ಲಿ ನಡೆಯುತ್ತಿರುವಂತದ್ದು. ಹಾಸನ ಜಿಲ್ಲೆಯಲ್ಲಿ ಇಂದು ನಾಲ್ಕನೇ ದಿನಕ್ಕೆ ಪಂಚರತ್ನ ರಥಯಾತ್ರೆ ಸಿಗುತ್ತಿರುವಂತದ್ದು, ಅಂದ್ರೆ ಕೆರೋಡಿ ಭಾಗದಲ್ಲಿ ಪ್ರಥಮವಾಗಿ ಇಂದು ಉದ್ಘಾಟನೆಗೊಂಡಿರುವಂತದ್ದು. ಈಗ ಸಕಲೇಶ್ವರ ಭಾಗಕ್ಕೆ ತೆರಳುತ್ತಿರುವಂತದ್ದು, ಈಗ ಸಕಲೇಶ್ವರ ಭಾಗದಲ್ಲಿ ಮತ್ತೆ ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿ ಒಂದು ಪ್ರಚಂತ ರಥಯಾತ್ರೆ ಯಾವ ರೀತಿ ಇತ್ತು, ಜನರ ರೆಸ್ಪಾನ್ಸ್ ಯಾವ ರೀತಿ ಎಂಬುದನ್ನ ಒಂದು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರನ್ನ ಕೇಳೋದಾದ್ರೆ. ಇವತ್ತು ಸಕಲೇಶ್ಪುರದಲ್ಲಿ ಹಾಸನ ಜಿಲ್ಲೆಯ 6ನೇ ಕಾರ್ಯಕ್ರಮ, ಯಥಾ ಪ್ರಕಾರ ಪ್ರತಿಯೊಂದು ಪಂಚರತ್ನ ರಥಯಾತ್ರೆಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಜನತೆಯ ಒಂದು ಸ್ವಪ್ರೇರಣೆಯ ಸ್ವಾಗತ ಏನಿದೆ ಇಲ್ಲೂ ಸಹ ಅದು ಮುಂದುವರೆದಿದೆ. ಸಕಲೇಶ್ಪುರ ಭಾಗದಲ್ಲಿ ಜನತೆ ಸೇರೋದು ಕಷ್ಟ, ಆದರೂ ಸಹ ಕಾರ್ಯಕರ್ತರು ಜನರ ಒಂದು ಸಂಘಟನೆಯಲ್ಲಿ ಸಕಲೇಶ್ಪುರದಲ್ಲೂ ಪ್ರಾರಂಭಿಕ ಕಾರ್ಯಕ್ರಮದಲ್ಲೇ ಒಂದು ಜನತೆಯ ಉತ್ಸಾಹವನ್ನು ಕಾಣ್ತಾ ಇದ್ದೇವೆ. ಸರ್, ಈಗ ಏನು ಎರಡು ರಾಷ್ಟ್ರೀಯ ಪಕ್ಷಗಳು ಕೂಡ ನಿಮ್ಮ ಪಂಚರಥಯಾತ್ರೆಯಿಂದ ಕೂಡ ಒಂದು ನಲಗಿದ್ದಾರೆ ಅಂತ ಹೇಳ್ಬೋದು, ಸ್ವಲ್ಪ ಭಯಪಟ್ಟಿದ್ದಾರೆ ಅಂತ ಹೇಳ್ಬೋದು, ಇದ್ರ ಬಗ್ಗೆ ಸರ್? ಅದರಲ್ಲಿ ಸಂಶಯ ಇಲ್ಲ, ಅವರಲ್ಲಿ ಸ್ವಲ್ಪ ಆತಂಕಗಳು ಮೂಡಿದೆ. ಈ ಪಂಚರತ್ನ ರಥಯಾತ್ರೆ ಶುರುವಾದ ಮೇಲೆ ಇಡೀ ರಾಜ್ಯದಲ್ಲಿ ಜನತಾದಳದ ಪರವಾದಂಥ ಒಂದು ಅಲೆ ಏನಿದ್ದಿದೆ, ಎರಡು ರಾಷ್ಟ್ರೀಯ ಪಕ್ಷಗಳು ಈಗ ಜನತಾ ಪಕ್ಷದ ಬಗ್ಗೆ ಜನತಾದಳದ ಬಗ್ಗೆ ಲಘುವಾಗಿ ಮೈನ್ ಮಾತಾಡ್ತಿದ್ರು, ಅದಕ್ಕೆ ಈಗ ಜನತೆಯ ಒಂದು ಸ್ಪಂದನೆ ನೋಡಿ ಸ್ವಲ್ಪ ಗಾಬರಿ ಆಗಿರೋದು ನಿಜ. ಸರ್, ಹಾಸನ ಭಾಗದಲ್ಲಿ ಹೇಗಿದೆ ಸರ್ ಈಗಿನ? ಏಳಕ್ಕೆ ಏಳು ವಿಧಾನಸಭಾ ಕ್ಷೇತ್ರದಲ್ಲೂ ಹಾಸನದಲ್ಲಿ ಗೆಲ್ತಾ ಇದ್ದೇವೆ. ಏನು ಪಂಚರಥ ರಥಯಾತ್ರೆ ಹಾಸನ ಭಾಗದಲ್ಲಿ ಇಂದು 5ನೇ ದಿನಕ್ಕೆ ಕರೆದಿರುವಂತದ್ದು, ಈಗೆಲ್ಲ ಮಾಡಿರುವಂತದ್ದು ಕೂಡ 5ನೇ ದಿನದಲ್ಲೂ ಕೂಡ ಒಂದು ಪಂಚರತ್ನ ರಥಯಾತ್ರೆ ಕೂಡ ಜನತೆ ಅಭೂತವಾದ ಒಂದು ಸ್ವಾಗತವನ್ನು ಕೋರಿರುವಂತದ್ದು, ವಿವಿಧ ರೀತಿಯಲ್ಲಿ ಬಗೆ ಬಗೆಯ ಹೂನರಗಳನ್ನು ಹಾಕುವುದರ ಮೂಲಕ ಒಂದು ಬಗೆ ಬಗೆಯಾಗಿ ಸ್ವಾಗತವನ್ನು ಮಾಡಿಕೊಂಡಿರುವಂತದ್ದನ್ನ ನೋಡಬಹುದು. ಏನು ಪಂಚರತ್ನ ರಥಯಾತ್ರೆ ಈಗ ಸಾಗಿರುವಂತದ್ದು, ಹಾಸನ ಜಿಲ್ಲೆಯಲ್ಲಿ ನಡೆದಂತಹ ಏನು ಪಂಚರತ್ನ ರಥಯಾತ್ರೆ ಅಂದರೆ ಈ ಒಂದು ಯಾತ್ರೆಯಲ್ಲಿ ಕೂಡ 7ಕ್ಕೆ 7 ಕೂಡ ಗೆಲ್ತೀವಿ ಎಂಬುದನ್ನು ಕೂಡ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಭರವಸೆಯನ್ನು ನೀಡಿರುವಂತದ್ದು. ಅದೇ ರೀತಿಯಾಗಿ ಈಗ ಒಂದು ಸಕಲೇಶ್ವರ ಭಾಗದಲ್ಲಿ ಅಂದರೆ ಕುಮಾರಸ್ವಾಮಿ ಅವರ ಒಂದು ಕ್ಷೇತ್ರವಾದಂತಹ ಒಂದು ಸಕಲೇಶ್ವರ ಭಾಗದಲ್ಲಿ ಈಗ ರಥಯಾತ್ರೆ ಹೊರಟಿರುವಂತದ್ದು, ಜನರು ಕೂಡ ಈಗಾಗಲೇ ಒಂದು ಅದ್ದೂರಿಯಾಗಿ ಕುಮಾರಸ್ವಾಮಿ ಅವರನ್ನ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡೋದಕ್ಕೆ ಕಾತುರದಿಂದ ಕಾಯ್ತಿರುವಂತದ್ದನ್ನ ನಾವು ನೋಡಬಹುದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರೇಮ್ ಕುಮಾರ್, ನ್ಯೂಸ್ 24, ಹಾಸನ್.